ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಹೂವನ, ಇದು ನಾವೇ ಆ ಹೂವ ತರಿಸಿ ನಮ್ಮ ಹಸ್ಬೆಂಡು ಪೂಣಿಸಿರೋಂಥದ್ದು. ಹಾರಗಳು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವಾ? ಏನಪ್ಪ ಹಾರಗಳ ಬಗ್ಗೆ ಹೇಳ್ತಾ ಇದ್ರೆ ಅನ್ಕೋಬೇಡಿ, ಇದು ನನ್ನ ದೊಡ್ಡ ಮಗ ನಾಮಕರಣದ್ದು ಒಂದು ಫೋಟೋಸು, ಅದು ನಿಮಗೆ ಶೇರ್ ಮಾಡ್ಕೊಳ್ಳೋ ಅಂತ ಹೇಳಿಬಿಟ್ಟು ನಾನು ತೆಗೆದಿದ್ದೀನಿ. ಇದು ಬಂದುಬಿಟ್ಟು ನಾನು ಆ ನಾಮಕರಣಕ್ಕೆ ರೆಡಿ ಆಗಿದ್ದು ಈ ಥರ ಆಗಿದ್ದೆ. ಸಿಂಪಲ್ಲಾಗಿ ಆಗಿದ್ದು, ಸ್ಯಾರಿ ಎಲ್ಲ ಸಿಂಪಲ್ಲಾಗಿ ಇತ್ತು. ನಾಮಕರಣದ ವಿಡಿಯೋ ಇದು, ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ನಮ್ಮ ದೊಡ್ಡ ಮಗದು, ಇದು ಚಿಕ್ಕ ಮಗ, ನನಗೆ ಇವಾಗ ಎರಡು ಮಕ್ಕಳು, ಇದು ದೊಡ್ಡ ಮಗದು. ಹಾಗೆ ಫೋಟೋಸ್ ಮಾತ್ರ ಇದೆ, ವಿಡಿಯೋಸ್ ಏನೂ ಇಲ್ಲ. ನೋಡಿ, ಹೀಗೆ ಮಾಡಿದ್ವಿ ಸಿಂಪಲ್ಲಾಗಿ, ಪೂಜೆ ಮಾಡಿಸ್ಬಿಟ್ಟು ಅಡುಗೆ ಎಲ್ಲ ಮಾಡಿಸಿ ಅಷ್ಟೇ ಸಿಂಪಲ್ಲಾಗಿ ಮಾಡಿಬಿಟ್ಟಿದ್ದು. ನೋಡಿ ಈ ಥರ ಇತ್ತು, ಮನೇಲೇ ಸಿಂಪಲ್ಲಾಗಿ ಪೂಜೆ ಇಟ್ಕೊಂಡಿದ್ವಿ. ನಾನು ನಮ್ಮ ಹಸ್ಬೆಂಡು ಕೂತ್ಕೊಂಡು ಮಗುನ ಕೂರಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾರಲ್ವ ಪೂಜೆನ, ಈ ಥರ ನಾವು ಮಾಡಿರೋಂಥದ್ದು. ನೋಡಿ ಈ ಥರ ಇದ್ದ, ಆವಾಗ 11 ಮಂತ್ಸ್ ಇತ್ತು. 11 ಮಂತ್ಸಲ್ಲಿ ನಾವು ಮಾಡಿದ್ದು. ಆ 11 ಮಂತ್ಸಲ್ಲಿ ನಾಮಕರಣ ನೋಡಿ, ಅಶ್ರಿತ್ ರೆಡ್ಡಿ ಅಂತ ಹೆಸರಿಟ್ಟಿದ್ದು. ಅದು ಲವಂಗದಲ್ಲಿ ನಾವು ಜೋಡ್ಸೋಕ್ಕೆ ಹೇಳಿದ್ರು ಅವರು, ಲವಂಗದಲ್ಲಿ ನಾವು ಮಾಡಿದ್ವಿ. ಮತ್ತು ನೋಡಿ ಪೂಜೆ, ಈ ಥರ ಏನೇನೋ ಶಾಸ್ತ್ರ ಇರುತ್ತಲ್ಲ, ಶಾಸ್ತ್ರಗಳೆಲ್ಲ ಅವರು ನಡೆಸ್ಕೊಡ್ತಾ ಇದ್ರು. ಅವರು ನಮಗೆ ಗೊತ್ತಿರುವಂಥದ್ದು ಪೂಜಾರಿ, ನಮ್ಗೆ ಪರಿಚಯ ಇದ್ದಾರೆ ಅವರು, ಅವ್ರನ್ನೇ ಕರೆಸಿದ್ದು ನಾವು. ಯಾರಿಗೂ ಅಷ್ಟು ಹೇಳಿ, ಆವಾಗ ಕರೋನಾ ಟೈಮ್ ಆಗಿರೋದ್ರಿಂದ ಯಾರೋ ರಿಲೇಷನ್ಸ್ಗೆ ಅಷ್ಟು ಹೇಳಿರಲಿಲ್ಲ. ಊರಲ್ಲಿರೋರಿಗೆ ಅಷ್ಟೇ, ಹಳ್ಳಿಯಲ್ಲಿ ಮಾಡಿದ್ದಲ್ವ, ನಮ್ಮ ನೇಟಿವ್ ಪ್ಲೇಸಲ್ಲಿ ಮಾಡಿದ್ದು ನಮ್ಮ ಮನೆಯಲ್ಲಿ ಆಗಿರೋದ್ರಿಂದ, ಕರೋನಾ ಆಗಿರೋದ್ರಿಂದ ಯಾರಿಗೂ ಹೇಳಿರಲಿಲ್ಲ. ನಾವು ಆಶೀರ್ವಾದ ತಗೊತಾ ಇದ್ದೀರಿ ನಾವು ಆ ಪೂಜಾರಿ ಹತ್ರ. ನೋಡಿ ಈ ಥರ ನಮ್ಮ ಹಸ್ಬೆಂಡು ನಾನು ರೆಡಿ ಆಗಿದ್ದೆ, ಸಿಂಪಲ್ಲಾಗಿ ಮಾಡಿದ್ದು. ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಹಾಗೆ ಇದು ಬಂದುಬಿಟ್ಟು ಅವತ್ತು ಹಾಗೇ ಮಲ್ಲಿಗೆ ಹೂವು ಇತ್ತು ಅಂತ ಹೇಳಿಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಕೃಷ್ಣ ವೇಷ ಹಾಕ್ಬಿಡೋಣ ನನ್ನ ಮಗಗೆ ಅಂತ ಹೇಳಿಬಿಟ್ಟು ನನಗೆ ಇಷ್ಟ ಆಗಿ ಹಾಕ್ಸಿದ್ದೆ. ಸುಮ್ಮನೆ ಹಾಗೆ ಅದೇ ಹಾರನ ಹಾಕ್ಬಿಟ್ಟು ಬೇರೆ ಏನೂ ಐಟಮ್ಸ್ ಏನು ಹಾಕಿರಲಿಲ್ಲ. ನೋಡೋಣ, ಹಾಗೆ ಏನು ಇಷ್ಟ ಇತ್ತು ನನಗೆ. ಕಿರೀಟ ಒಂದು ಎಲ್ಲ ಇತ್ತು, ಬಟ್ ಅವನು ಕಿತ್ತುಬಿಟ್ಟೆ ಅದನ್ನು. ಹಾಕಿದ್ದೆ ನಾನು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂದ್ಕೊತೀನಿ. ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ ನನಗೆ, ಅದೊಂದು ಮೆಮೊರಿ ಇರಲಿ ಅಂತ ಹೇಳಿಬಿಟ್ಟು ಮಾಡಿದ್ದೆ. ಇದೆಲ್ಲ ಫೋಟೋಸ್ ಮಾತ್ರ ಇದ್ದಿದ್ದು, ವಿಡಿಯೋಸ್ ಯಾವುದೂ ಇಲ್ಲ. ಇನ್ನೂ ತುಂಬ ಇದೆ, ನನ್ನ ಮಗನ ಬರ್ಡೇ ಇದೆ, ನನ್ನ ಶ್ರೀಮಂತ ಅಂದರೆ ಸಿಂಪಲ್ಲಾಗಿ ಮಾಡಿರೋಂಥದ್ದು ಇದೆ, ಅದೆಲ್ಲ ನನ್ನ ಫೋಟೋ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೌತಮಿ ಸಿಂಪಲ್ ಲೈಫ್ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ನೇಮ್. ಹೀಗೆ ನೋಡಿ, ಎತ್ಕೊಂಡು ನನ್ನ ಫೋಟೋಸ್ ಎಲ್ಲ ತೆಗಿಸ್ತಾ ಇದ್ದೆ. ಅವನ ಎತ್ಕೊಂಡು ಎಲ್ಲ ಕಿತ್ತು ಕಿತ್ತು ಬಿಸಾಕ್ತಾ ಇದ್ದ, ಅವಾಗಿನ ಚಿಕ್ಕವನಲ್ವ. ನೇಮ್ ಬಂದುಬಿಟ್ಟು ಅಶ್ರಿತ್ ರೆಡ್ಡಿ ಅಂತ ಹೆಸರು ಇಟ್ವಿ ನಾವು, ನಾನು, ನಮ್ಮ ಹಸ್ಬೆಂಡು, ನನ್ನ ಮಗು ಇದು, ನಮ್ಮ ಹಸ್ಬೆಂಡು, ನಾನು. ಮತ್ತೆ ನೋಡಿ, ಸಿಂಪಲ್ಲಾಗಿ ಚೆನ್ನಾಗಿ ಮುಗೀತು, ಒಟ್ಟಿನಲ್ಲಿ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಒಂದು ಇದು. ನೆಕ್ಸ್ಟದು ಚಿಕ್ಕ ಮಗದು ಕೂಡ ಅಂದ್ಕೊಂಡಿದ್ದೀವಿ ಮಾಡಬೇಕು ಅಂತ, ಬಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಸಿಂಪಲ್ಲಾಗಿ ನೇಮ್ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೂ ಇರಲಿ, ಆಶೀರ್ವದಿಸಿ ನನ್ನ ಮಗು ನೂರು ಕಾಲ ಬದುಕಲಿ, ಬದುಕು ಮಾಡಿ ಒಳ್ಳೇದು ಮಾಡಿ ದೇವರು. ಇದು ಬಂದುಬಿಟ್ಟು ನಮ್ಮ ಮನೆ ದೇವರು, ಅಮಡಗೂರು ಗಂಗಮ್ಮ ಅಂತ ಹೇಳಿಬಿಟ್ಟು ದೂರ ಇರೋದಿದು, ಆಂಧ್ರದಲ್ಲಿದೆ. ಹೀಗೆ ಫೋಟೋಸು ಮುಂದುವರಿಯುತ್ತಾ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ ಈ ಥರ ನಮ್ಮ ಮನೇಲಿ ಆಗಿರುವಂಥ ಫಂಕ್ಷನ್ಗಳು ಅದರ ಬಗ್ಗೆ ಎಲ್ಲ ಶೇರಿಂಗ್ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಕುಕ್ಕಿಂಗ್ ಆಗಿರ್ಬೋದು, ಯಾವುದೇ ಥರದ ಒಂದು ವಿಡಿಯೋಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ನೀವು ಸಪೋರ್ಟ್ ಮಾಡಿ ನನಗೆ ಅಂತ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಗೌತಮಿ ಅಂತ ಹೇಳಿಬಿಟ್ಟು, ಇದು ನನ್ನ ಹಸ್ಬೆಂಡು. ಹೀಗೆ ನೋಡಿ ಈ ಥರ ಇತ್ತು ನಮ್ಮೊಂದು, ಏನು ಎಲ್ಲ ಫೋಟೋಸೇ ಇದೆ, ವಿಡಿಯೋಸ್ ಏನೂ ಇಲ್ಲ. ಮೆಮೊರೀಸ್ ಆವಾಗ ಅಷ್ಟು ಇಡ್ವೇಸ್ ಇತ್ತು, ಬಟ್ ಅದೆಲ್ಲ ಮಿಸ್ ಆಗೋಗಿದೆ. ಹೀಗೆ ಸಿಂಪಲ್ಲಾಗಿ ಮುಗೀತು ನಾಮಕರಣ ನೇಮಿಂಗ್ ಸೆರೆಮನಿ ನಮ್ಮ ದೊಡ್ಡ ಮಗದು. ಎಲ್ಲ ಪೆಂಡಲೆಲ್ಲ ಹಾಕ್ಸಿ ಅಡುಗೆದೆಲ್ಲ ಏನು ನಾನು ಕ್ಲಿಪ್ತ, ಇದು ನಮ್ಮಣ್ಣ ಮಗನ ಎತ್ಕೊಂಡಿದ್ದು. ಅಡುಗೆ ಎಲ್ಲ ನಾವು ಪೆಂಡಲೆಲ್ಲ ಹಾಕ್ಸಿ ಮಾಡಿದ್ವಿ, ಬಟ್ ಅಡುಗೆದು ಕ್ಲಿಪ್ಸ್ ಏನೂ ತೆಗೆದಿಲ್ಲ. ಎಲ್ಲ ನಮ್ಮ ಊರವರೇ ಮನೆಯವರೇ ಮಾಡಿದ್ದು ಅಡುಗೆಗಳು, ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಅಣ್ಣನೂ ಮಾಡ್ತಾರೆ, ಅವರು ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಡುಗೆ. ಎಲ್ಲ ಪಲಾವ್ ಎಲ್ಲ ಮಾಡಿಸಿ, ಇನ್ನೂ ಸ್ವಲ್ಪ ಪಲ್ಯಗಳು, ಬೋಂಡಾ ಬಜ್ಜಿ ಆ ಥರದ್ದೆಲ್ಲ ಮಾಡಿದ್ವಿ, ಬಟ್ ಅದೆಲ್ಲ ಇದರಲ್ಲಿ ನಾನು ತೋರಿಸಿಲ್ಲ. ನೋಡಿ, ತಿನ್ನೋದಕ್ಕೆಲ್ಲ ಹಾಕಿದ್ದೀವಿ ಟೇಬಲೆಲ್ಲ, ಬಟ್ ಅದೆಲ್ಲ ವಿಡಿಯೋಸ್ ಇಲ್ಲ. ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಈ ಥರ. ನೋಡಿ, ಇದೆಲ್ಲ ಇತ್ತು, ಟೇಬಲೆಲ್ಲ ಹಾಕಿ ತಿನ್ನೋದಕ್ಕೆ ಮಾಡಿದ್ರಿ, ತುಂಬ ಚೆನ್ನಾಗಿ ಬಂದಿದ್ದು. ಎಲ್ಲ ಮುಗಿದಾದಮೇಲೆ ನಾವೆಲ್ಲ ಈ ಫೋಟೋಸ್ನ ತೆಗೆದಿದ್ದು, ಅವನಿಗೆ ರೆಡಿ ಮಾಡಿಸ್ಬಿಟ್ಟು ನಾನೊಂದು ಆಸೆ ಇತ್ತು, ಆಸೆ ಪ್ರಕಾರ ಮಾಡಿದ್ದು.
ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.